ಇವರೇ ರೋಡ ಕಟ್ಟಿಲ್ಲ ಪಾ. ಇವ್ರು ಚಳಿ ಅವ್ರು ಕೆಂಪು ಅವ್ರದ್ದು ಕೈಯಲ್ಲ ಅಪ್ಪ ಜಸ್ಟ್ ವಿಸು ಅಪ್ಪ ಭಗವಂತ ಭಯನೇ ಆಗತ್ತಲ್ಲ ಅವರು. ಸೂಪರ್ ಚಾಮ್ರ ಕವರ್ ಹಾಕಿ ಇವರೇ ಗೊತ್ತಿಲ್ಲ ಚಾಮ್ರ ಕವರ್ ಆಗಲ್ಲ ಇಷ್ಟೆಲ್ಲ ಚಳಿ. ಶಿವಲೇ ನಿಂದೋಗತ್ಲೆ ಶಿವಲೇ ನಿಂದೋಗಿದೆ ಅಪ್ಪ ಜಸ್ಟ್ ವಿಸು ರೋಡ್ ಹೇಗೇತಡು ಒಳಗಡೆ ಈ ಕಡೆ ಅಂಡಿ ಹಿಂಗೆ ದೇವಸ್ಥಾನ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಡಿ ಎಸ್ ಆರ್ ಸಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿರುವಂಥ ಒಂದು ಐತಿಹಾಸಿಕ ಜಾಗಕ್ಕೆ ಕರ್ಕೊಂಬಂದಿನಿ. ಯಾವುದಪ್ಪ ನೀವು ಕೇಳ್ಬೋದು, ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಬಂದು ಶ್ರೀರಾಮ ಸ್ಥಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ನಮ್ಮ ಕರ್ನಾಟಕ ರಾಮೇಶ್ವರಂ ಅಂತ ಸಹ ಕರೀತಾರೆ. ಬನ್ನಿ ಹೊರಗಡೆ ಹೋಗೋಣ ಏನಿದೆ ಅಲ್ಲಿ. ಅವನಿಯು ಬಹಳ ಪುರಾತನವಾದ ಸ್ಥಳವಾಗಿದೆ. ASI ಪ್ರಕಾರ ಇಲ್ಲಿ 399 AD ದಿನಾಂಕದ ಶಾಸನವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಈ ದೇವಾಲಯವು ರಾಮಾಯಣ ಕಾಲದ ಕಥೆಯನ್ನು ಹೇಳುತ್ತದೆ. ಗಂಗರು, ಚೋಳರು, ಚಾಲುಕ್ಯರು, ವಿಜಯನಗರ ಅರಸರು ಮತ್ತು ಮೈಸೂರು ಒಡೆಯರು ಕಾಲದ ಕೆತ್ತನೆಗಳನ್ನು ಇಲ್ಲಿ ನೋಡಬಹುದು. ಈ ದೇವಾಲಯವು 10th ಶತಮಾನದ ನೊಳಂಬ ರಾಜವಂಶದ ನಿರ್ಮಾಣವಾಗಿದೆ. ಶಾಸನದ ಪ್ರಕಾರ ಈ ಜಾಗವನ್ನು ದಕ್ಷಿಣ ಗಯಾ ಎಂದು ಕರೆಯಲಾಗುತ್ತದೆ. ಪಶ್ಚಿಮ ಭಾಗದಲ್ಲಿ ರಾಮೇಶ್ವರ, ಲಕ್ಷ್ಮಣೇಶ್ವರ, ಭರತೇಶ್ವರ ದೇಗುಲಗಳಿದ್ದರೆ ಪೂರ್ವಕ್ಕೆ ಶತ್ರುಘ್ನೇಶ್ವರ, ಅಜನೇಶ್ವರ, ಸುಗ್ರೀವೇಶ್ವರ, ಭಗದೇಶ್ವರ ದೇವಸ್ಥಾನ ಕಾಣಬಹುದು. ಶ್ರೀರಾಮನು ಲಂಕಾದಿಂದ ಅಯೋಧ್ಯೆಗೆ ಹಿಂದಿರುಗುವ ಸಮಯದಲ್ಲಿ ಅವನಿಯನ್ನು ಭೇಟಿ ಮಾಡಿದನಂತೆ. ದಂತಕಥೆಯ ಪ್ರಕಾರ ರಾಮನ ಮಕ್ಕಳಾದ ಲವ ಮತ್ತು ಕುಶ ಇಲ್ಲಿ ಅಸ್ತಿತ್ವದಲ್ಲಿರುವ
ಬೆಟ್ಟದ ಮೇಲೆ ಜನಿಸಿದ್ದರಂತೆ. ಹಾಗಾಗಿ ಈ ಬೆಟ್ಟಕ್ಕೆ ಲವಾಕುಶ ಬೆಟ್ಟ ಎಂದು ಕರೆಯಲಾಗುತ್ತದೆ. ಶ್ರೀರಾಮನು ವನವಾಸ ಮುಗಿಸಿ ರಾಜ್ಯಕ್ಕೆ ಹಿಂದಿರುಗಿದಾಗ ಅಗಸ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಸೀತೆಯನ್ನು ತ್ಯಜಿಸುತ್ತಾನೆ. ಆ ಸಂದರ್ಭದಲ್ಲಿ ಸೀತಾಮಾತೆ ವಾಲ್ಮೀಕಿ ಆಶ್ರಮಕ್ಕೆ ಬಂದು ನೆಲೆಸುತ್ತಾಳೆ. ತುಂಬು ಗರ್ಭಿಣಿಯಾಗಿದ್ದ ಸೀತಾ ತನ್ನ ಎರಡು ಮಕ್ಕಳಿಗೆ ಇಲ್ಲಿಯೇ ಜನ್ಮ ನೀಡಿದ್ದಾಳೆ. ಅಲ್ಲದೆ ತಂದೆ ಮಕ್ಕಳು ರಾಮ ಮತ್ತು ಲವ ಕುಶ ಯುದ್ಧ ಮಾಡಿದ್ದು ಸಹ ಇದೇ ಜಾಗದಲ್ಲಿ. ಹಾಗೆ ಅವನೀಸುತೆ ಎಂದು ಕರೆಸಿಕೊಂಡ ಸೀತಾಮಾತೆ ದೀರ್ಘಕಾಲ ಇಲ್ಲಿಯೇ ನೆಲೆಸಿದ್ದಳು. ಹಾಗಾಗಿಯೇ ಈ ಜಾಗಕ್ಕೆ ಅವನಿ ಎಂದು ಕರೆಯಲಾಗುತ್ತದೆ. ಇಲ್ಲಿರುವ ರಥವು 74 ಅಡಿ ಎತ್ತರವಿದ್ದು ಜಿಲ್ಲೆಯಲ್ಲೇ ಅತಿ ಎತ್ತರದ ಹಾಗೂ ದೊಡ್ಡದಾದ ರಥ ಎಂದು ಹೆಗ್ಗಳಿಕೆ ಪಾತ್ರವಾಗಿದೆ. ಆಮೇಲೆ ಈ ಮೇಲ್ ಬೆಟ್ಟ ಏನ್ ನೋಡ್ತಾ ಇರಲ್ಲ ನೀವು, ಹತ್ತರಿಸು ಬೆಟ್ಟ, ಆ ಬೆಟ್ಟ ಏನ್ ನೋಡ್ತಾ ಇರಲ್ಲ, ಆ ಬೆಟ್ಟದಲ್ಲಿ ನಿಮ್ಗೆ ಲವ ಮತ್ತು ಕುಶನಿಗೆ ಜನ್ಮ ನೀಡಿದಂತ ಸ್ಥಳ, ಸೀತಾ ಮಾತೆ ಲವ ಮತ್ತು ಕುಶನಿಗೆ ಜನ್ಮ ನೀಡಿದಂತ ಸ್ಥಳ ಅದು. ಸೊ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ.